ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಶನಿವಾರ, ಟೈಮ್ 9 ಗಂಟೆ ಆಗೈತಿ. ಈಗ ನಾನು ಲಾಗ್ ಶುರು ಮಾಡಾಕತ್ತೇನೆ. ನಮ್ಮ ಹುಡುಗರು ಊಟ ಮಾಡಾಕತ್ತಾರೆ ನೋಡಿ, 3 ಮಂದಿ. ಆಕೆ ರೊಟ್ಟಿ ತಿನ್ನಾಕತ್ತಾಳೆ, ಈಕೆ ರೊಟ್ಟಿ ತಿನ್ನಾಕತ್ತಾಳೆ, ಇವ ಅನ್ನ ಉಣ್ಣಾಕತ್ತಾನ. ನಾನು ಇವತ್ತು ಬಿಸಿ ರೊಟ್ಟಿ ಮಾಡಿಲ್ಲ, ಅಂದ್ರೆ ಖಡಕ್ ರೊಟ್ಟಿ ಇದಾವೆ, ಅವನ್ನ ತಿನ್ನಾಕತ್ತಾರ. ಅಂದ್ರೆ ಅವ್ರ ಕೆಲಸ ಒಪ್ಸೇನಿ, ಒಂದು ಮನೆ ಮುಂದೆಲ್ಲ ಹೊಲ್ಸಾಟ್ ಭಾಳ ಆಗೈತಿ. ಅಂದ್ರೆ ತಪ್ಪಲೆಲ್ಲ ಒಣಗಿರ್ತೈತಲ್ಲ, ಅದೆಲ್ಲ ಉದ್ರೆ ತೇಡಿ ಎಲ್ಲ ಉದ್ರೆ ಅವು ಇಷ್ಟು. ಈಗ ಅಂದ್ರೆ ದಿನ ದಿನ ಹಸನ್ ಮಾಡಂಗಿಲ್ಲ ನಾವು, ಅಂದ್ರೆ ಭಾಳ ಅಂದ್ರೆ ಭಾಳ ಹೊಲ್ಸಾಟ್ ಆಕೈತಿ. ಅಂದ್ರೆ ಹಾಳಾಗಿರೋ ಹೂವಿನ ಗಿಡಗಳನ್ನೂ ಸ್ವಲ್ಪ ಕಿತ್ತೊಗಿಬೇಕು. ಹಾಗಾಗಿ ಊಟ ಮಾಡ್ರಿ ನೀವು, ಊಟ ಮಾಡಿ ಇಷ್ಟರ ಸೇರಿ ಮನೆ ಮುಂದೆಲ್ಲ ಸ್ವಚ್ಛ ಮಾಡೋಣ ಅಂತ ಹೇಳಿನಿ. ಹ್ಞೂ ಅಂತಂದಾರ, ಹ್ಞೂ ಮಮ್ಮಿ ಮಾಡು ನಾಳೆ ಅಂತಂತಂದಾರ. ಹಾಗಾಗಿ ಅವ್ರಿಗೆ ಅವರು ಅವ್ರದ್ದು ಊಟ ಆದಿಂದ ಮನೆ ಮುಂದೆಲ್ಲ ಸ್ವಚ್ಛ ಮಾಡ್ತೀವಿ ನಾವು. ಹೂವಿನ ಗಿಡಗಳ ಹತ್ತಿ ಎಲ್ಲ ಇದನ್ನು ಕೀಳ್ತೇವೆ, ಹಾಳಾಗಿತ್ತು. ಮತ್ತು ಬೇರೆ ಹೂವಿನ ಗಿಡಗಳು ಹಚ್ಚಬೇಕು. ನಾನು ಊಟ ಮಾಡ್ತೇನೆ ಈಗ, ನಾನು ಊಟ ಮಾಡಿ ಮತ್ತು ನಿಮ್ಮ ಜೊತೆ ಮಾತಾಡ್ತೇನೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ನೋಡಿ ಮನೆ ಮುಂದಿಂದ. ಅಂದ್ರೆ ದಾಸವಾಳ ಹೂವಿನ ಗಿಡದ ಕೆಳಗೆ ಇದೆಲ್ಲ ಭಾಳ ಅಂದ್ರೆ ಭಾಳ ಹೊಲ್ಸಾಟ ಆಗ್ಬಿಟ್ಟೈತಿ. ಅಂದ್ರೆ ಇವನ್ನಿಷ್ಟು ಕಡಿಬೇಕು ಅಂದ್ರೆ ಯಾಕಂತಂದ್ರೆ ನಾನು ಹಿಂದಿನ ಉಳಿಯೋದಲ್ಲಿ ಹೇಳಿದ್ದೀನಿಲ್ಲ, ಹಾವು ಮುಂದೆ ಬರಾಗತ್ತೈತೆ ಅಂತೇಳಿ. ಹಂಗಾಗಿ ಇನ್ನು ಬೇಸಿಗೆ ಎಲ್ಲ, ಬೇಸಿಗೆ ಬಂತಂದ್ರೆ ನಾವು ಹೊರಗಡೆನೇ ಮಲ್ಕೋತೀವಿ ಕಟ್ಟಿ ಮೇಲುಗಡೆ. ಹಾಗಾಗಿ ಅಂದ್ರೆ ಹೂವಿನ ಗಿಡಗಳು ತಪ್ಪಲೆಲ್ಲ ಉದುರಿ, ಮತ್ತು ಬೇವಿನ ಗಿಡ ಒಂದು ಐತಲ್ಲ, ಬೇವಿನ ಗಿಡ ಈ ಬೇಸಿಗೆ ದಿನಕ್ಕೆಲ್ಲ ಅಂದ್ರೆ ಎಲೆ ಉದುರಿ ಹೊಳೆ ಚಿಗಿತೈತಲ್ಲ, ಅದೆಲ್ಲ ಚಿಗಿತೈತಿ, ಎಲ್ಲ ಎಲ್ಲ ಉದುರವು. ಅಂದ್ರೆ ಹಾಳಾಗಿರೋ ಹೂವಿನ ಗಿಡಗಳನ್ನೂ ಎಲ್ಲ ಇದನ್ನ ಕಿತ್ತು ಎಲ್ಲ ಸ್ವಚ್ಛ ಮಾಡಬೇಕು. ಇದೇ ನೋಡಿ ನಾವು ಸ್ವಚ್ಛ ಮಾಡೋದು, ಸ್ವಚ್ಛ ಅದನ್ನು ತೋರಿಸ್ತೇನೆ ನಾನು ನಿಮ್ಗೆ. ನಂದು ಊಟ ಆತೀಗ. ಈಗ ಅಂದ್ರೆ ಅದನ್ನು ದಾಸವಾಳ ಗಿಡ ಇದೆಲ್ಲ ಅವ್ನು ಕೊಯ್ತೇವೆಲ್ಲ, ಅಂದ್ರೆ ಹುಳ ಪಿಡಿತಿ ಭಾಳ ಸೇರ್ತಾವ ಅಂತೇಳಿ ಅದನ್ನೆಲ್ಲ ಕೋದು ಇದನ್ನೆಲ್ಲ ಹೊಲ್ಸಾಟ್ ಭಾಳ ಐತೆ ಮನೆ ಮುಂದೆಲ್ಲ, ಇಷ್ಟು ಎಲ್ಲ ಸ್ವಚ್ಛ ಮಾಡ್ಬೇಕು. ಸ್ವಚ್ಛ ಮಾಡ್ತೀವಿ ನಾವು ಈಗ. ಅಂದ್ರೆ ಈಗೇನು ತೋರಿಸ್ತಾ ಇದ್ದೀನಿಲ್ಲ ಅದನ್ನು, ಅಂದ್ರೆ ದಾಸವಾಳ ಹುಳ ಅದನ್ನು ಕಡಿಬೇಕು. ಯಾಕಂದ್ರೆ ಭಾಳ ಕೆಳಕ್ ಅಂದ್ರೆ ಕೆಳಕ್ ಐತೆ ಅದು, ಅಂದ್ರೆ ಅದ್ರ ಕೆಳಗನ ಚಾವಿ ಐತಿ, ನಳ ಐತಿ. ಅಂದ್ರೆ ನಾವು ನೀರು ತುಂಬೇಕಾದ್ರೆ ಮತ್ತು ಹಿಂಗೆ ಹೊಲ್ದಾಗ ಕಬ್ಬಿಗೆ ನೀರು ಹಸಕ್ಕೆ ಹೋಗ್ಬೇಕಾದ್ರೆ ಅದು ಏನಾಗತ್ತೆ ಅಂದ್ರೆ ಒಂದು ವೇಳೆ ಹಿಂಗೆ ಸಣ್ಣ ಹಾವು ಹಾವತ್ತಿ ಇರ್ತಾವಲ್ವ, ಹಾವು ಬಂದು ಮತ್ತು ಹಿಂಗೆ ನಾವು ನೈಟ್ ಈಗ ನೈಟ್ ನೀರು ಹಸಕ್ಕೆ ಅಲ್ಲೇ ಅಡ್ಡಾಡಬೇಕಾಗತ್ತೆ. ಹಾಗಾಗಿ ಅದರೊಳಗೆ ಹುಳ ಪಿಡಿ ತಿರ್ಲಿ ಬೀಳಲಿ ಅಂತಂದು ಅದನ್ನೆಲ್ಲ ಕಡಿತಾ ಇದ್ದೀನಿ, ನನಗೆ ಕಡಿಯೋಕ್ಕಾಗಲಿಲ್ಲ. ಆಮ್ಯಾಗ ಮತ್ತು ನಮ್ಮ ಮನೆಯವ್ರಿಗೆ ಕಡಿ ಅಂತ ಅಂದೆ, ಅವ್ರು ಕಡಿದ್ರೆ ಭಯ ಆಗದಿದ್ರೆ ಹೂವಿನ ಗಿಡ ಅದನ್ನೇ ಕಡಿದು ಬ್ಯಾಡ ಬೇಡ ಅಂತೇಳಿ. ಅಂದ್ರೆ ನೀರು ತುಂಬೇಕಾದ್ರೆ ರಾತ್ರಿ ನೀರು ತುಂಬೇಕಾಗತ್ತೆ, ಮತ್ತು ಅಡ್ಡಾಡಬೇಕಾದ್ರೆ ನಾವು ಅಲ್ಲೇ ಅಡ್ಡಾಡಬೇಕಾಗತ್ತೆ. ಒಂದು ವೇಳೆ ಅದರೊಳಗೆ ಸಣ್ಣ ಹಾವುಗಳು ಭಾಳ ಇರ್ತಾವೆ, ಸಣ್ಣ ಹಾವುಗಳು ತಿ ನಾವು ಹೋಗೋ ಮುಂದತಿ ಏನಾದರೂ ಬಿದ್ದೆ ಅಂದ್ರೆ ಅಂತೇಳಿ ಭಯ ಅಂದ್ರೆ ಹೆದರಿಕೆ ಆಗತ್ತೆ ಅಂಥೇಳಿ ಅದನ್ನು ಕಡಿ ಅಂತೇಳಿದ್ವಿ. ಅದನ್ನೆಲ್ಲ ಕಡಿದ್ರು ಅವರು. ಆಮೇಲೆ ಅಂದ್ರೆ ನಮ್ಮ ಹುಡುಗರು ಫೋನ್ ಹಚ್ಚಿದ್ರೆ ಹಂಗೆ ಮಾತಾಡ್ತಾ ಕುಂತೀವಿ ನಾವು. ಅವ್ರು ಮಾತಾಡಕತ್ತಿದ್ರು ನೋಡಿ ನಮ್ಮ ಮನೆಯವರು, ಮಾತಾಡ್ತಾ ಕುಂತೀವಿ. ಆಮೇಲೆ ಏನಾಯ್ತು ಅಂದ್ರೆ ನಮ್ಮ ಹುಡುಗರು ಮನೆಗೆ ಹೋಗ್ಬಿಟ್ರು, ನಾನು ಮಾತಾಡ್ಕೊಂತನಕ್ಕೆ ಕುಂತಿದ್ದೆ ಆ ಫೋನ್ಯಾಗ. ಅಂದ್ರೆ ಅವ್ರು ಊರಿಗೆ ಬರ್ತೇವೆ ಕರೆಯಕ್ಕೆ ಬರ್ರಿ ಅಂತೇಳಿ ಫೋನ್ ಹಚ್ಚಿದ್ರು. ಅಂದ್ರೆ ಈಗ ಎಲ್ಲಿ ಹೋಗಂಗಿಲ್ಲಲ್ಲ, ಹಂಗಾಗಿ ಎಲ್ಲಿ ಬ್ಯಾಡ ಬೇಡ ಅಂತಂದಿಲ್ಲ, ಇದೆಲ್ಲ ಮುಗಿಲಿ ಬಂದು ಕರ್ಕೊಂಡು ಹೋಗ್ತೇವೆ ಅಂತೇಳಿ ಹೇಳಿದ್ರು ನಮ್ಮ ಮನೆಯವರು. ನಾವು ಹಂಗೆ ಹೇಳಿದ್ವಿ. ಆಮ್ಯಾಗ ನಾನು ಅಷ್ಟು ಇದನ್ನು ಮಾಡಾಕತ್ತಿದ್ದೆ, ಅವ್ರು ನಮ್ಮ ಹುಡುಗರು ಎಲ್ಲರೂ ಬಿಟ್ಕೊಟ್ಟು ಹೋಗ್ಬಿಟ್ರೆ, ಬಿಸಿಲೊಂದಾಗಿತ್ತು. ಹೇಳೋದ ಕೇಳೋದ ಮನೆಗೆ ರೈಟ್ ಹೇಳಿದ್ರು ಅವರು. ನಮ್ಮ ಹುಡುಗಿ ಅದನ್ನು ಕಸ ಇಲ್ಲ ಅಂದ್ರೆ ಹುಡುಗಿ ಅಂದ್ರೆ ಅಲ್ಲೆಲ್ಲ ಗುಂಪಿ ಐತಿ ಮಾಡಿಟ್ಟಿದ್ದಳು, ಅದನ್ನ ನಾನು ತುಂಬಿ ಒಗಿತಾ ಇದ್ದೀನಿ ನೋಡಿ. ಈಗ ಬುಟ್ಟ್ಯಾಗ ತುಂಬ್ತಾ ಇದ್ದೀನಿ. ಅಂದ್ರೆ ಭಾಳ ಅಂದ್ರೆ ಭಾಳ ತಪ್ಪಲು ಉದುರ್ತೈತಲ್ವ ಬ್ಯಾಸ್ಗೆ ಅಲ್ವಾ. ಹಾಗಾಗಿ ಅಂದ್ರೆ ಪೇರ್ಲ್ ಗಿಡದ್ದು, ಬೇವಿನ ಗಿಡದ್ದು, ದಾಸವಾಳ ಹೂವಿಂದು ಎಲ್ಲ ಗಿಡಗಳು ಹೂವಿ ಗಿಡಗಳು ಎಲೆನೂ ಎಲ್ಲ ಉದುರು ಉದುರು ಭಾಳ ಅಂದ್ರೆ ಭಾಳ ಹೊಲ್ಸಾಟ ಆಗಿರ್ತೈತೆ ಅದು. ಹಂಗೆ ನಾವು ಎಷ್ಟು ಸ್ವಚ್ಛ ಮಾಡಿದ್ರು ಮತ್ತು ಹಾಗೆ ಅದು ಬ್ಯಾಸಗಿ ದಿನಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಹೊಲ್ಸಾಟಾಗಿತ್ತು. ಅದನ್ನೆಲ್ಲ ಇಷ್ಟು ತಿಂತಾ ಇದ್ದೀನಿ ನೋಡಿ ನಾನು ಇವಾಗ. ಅಂದ್ರೆ ಮನೆ ಮುಂದೆ ಸ್ವಚ್ಛ ಇರಬೇಕಲ್ವ, ಅದ್ರೊಳಗೆ ಒಂದು ಅಂದ್ರೆ ನೀರು ಹಾಸ್ತಿರ್ತೀವಿ, ಇಲ್ಲೆಲ್ಲ ಮಗ್ಳ ಬೆಳೆ ಐತಿಲ್ಲ ಅಂದ್ರೆ ಸೊಳ್ಳೆ ಭಾಳ ಅಂದ್ರೆ ಭಾಳ ಆಗ್ತಾವೆ. ಅಂದ್ರೆ ಇನ್ನು ಬ್ಯಾಸ್ಗಿಗೆ ಸೊಳ್ಳೆ ಭಾಳ ಆಗ್ತಾವೆ, ಹೊಲ್ಸಾಟ್ ಇದೀತ್ತಂತೇಳಿ ಕ್ಲೀನ್ ಮಾಡಾಕತ್ತಿದ್ವಿ ನಾವು ಎಲ್ಲನೂ ಅದನ್ನು. ಅದನ್ನೆಲ್ಲ ಇಷ್ಟು ಸ್ವಚ್ಛ ಮಾಡಿ ತುಂಬಿ ಹೋಗಿದ್ದೆ ನಾನು, ಅರ್ಧ ಅಷ್ಟು ಹಸನ್ ಮಾಡಿದೆ, ಇನ್ನರ್ಧ ಹಂಗೆ ಬಿಟ್ಟೆ. ಅಂದ್ರೆ ಹಿಟ್ಟೊಂದು ಖಾಲಿಯಾಗಿತ್ತು ಜೋಳದಿಟ್ಟು, ಅಂದ್ರೆ ಜೋಳ ಹಸನ್ ಮಾಡಿದ್ರೆ ಅಂತೇಳಿ ನಾನು ಜೋಳ ತಗೊಳಕತ್ತೀನಿ ನೋಡಿ. ಅಂದ್ರೆ ನಾವು ಡೈಲಿ ರೊಟ್ಟಿನೂ ಮಾಡ್ತೀವಲ್ವ, ಹಾಗಾಗಿ ಅಂದ್ರೆ 10 ಕೆಜಿ ಜೋಳ ಹಾಕಿಸ್ತೀವಿ ನಾವು. ಅದೆಷ್ಟು ದಿನ ಆಕೈತೆ ಗೊತ್ತಿಲ್ಲ ನನಗೆ, ಇನ್ಮೇ ನೋಡಬೇಕು 5 ದಿನ ಆಗುತ್ತೆ ಅಂತೇಳಿ. ಹಿಟ್ಟು ಇತ್ತು ಒಂದು ಸ್ವಲ್ಪ ಇತ್ತು, ಮತ್ತೆಲ್ಲ ಬಂದಾಗ್ತಾವೆ ಇದಾಗ್ತಾವೆ, ಏನು ಗಿರ್ನೀತಿ ಶುರು ಮಾಡಂಗಿಲ್ಲ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಅಂದ್ರೆ ಹಾಕೇಸಿ ಇಟ್ಕೊಂಡ್ರೆ ಆಯ್ತು ಬಿಡು ಅಂತೇಳಿ ನಾನು ಜೋಳ ತೊಡ್ಕೊಳಕತ್ತಿದ್ನಿ.
ಅಂದ್ರೆ ರೊಟ್ಟಿ ಇಲ್ಲದೆ ಇದ್ರೆ ನಮ್ಗೆ ಊಟ ಕಂಪ್ಲೀಟ್ ಅಂತ ಅನ್ಸಂಗೆ ಇಲ್ಲ, ಏನು ತಿಂದರೂ ಹೊಟ್ಟೆ ತುಂಬದವ್ರ ಥರ ಅಂತ ಅನ್ಸಂಗಿಲ್ಲ. ಹಾಗೆ ನಾವು ದಿನಾಲು ಜೋಳದ ರೊಟ್ಟಿನ ತಿಂತೀವಲ್ವ, ನಮ್ಗೆ ಅದ ರೂಢಿ ಐತಿ. ನಾನು ಜೋಳ ತೊಡ್ಕೊಳಕತ್ತೀನಿ ನೋಡಿ. ಅಂದ್ರೆ ನಾವು ಚೀಲ ಗಂಟ್ಲಿನ ತೊಗೊಂಡಿರ್ತೇವೆ ಈ ವರ್ಷ. ಅಂದ್ರೆ ನಮ್ಮ ಹೊಲ್ದಾಗನ ಬೆಳೆದೇವು ಒಂದು ಚೀಲ ಆಗೈತಿ. ಈ ಹೋದ ವರ್ಷನ ಜೋಳನ ಹಾಕ್ಕೊಂಡು ತೊಗೊಂಡಿದ್ದೆವು. ಹತ್ತು ಸೇರು ಅಷ್ಟೇ ತೊಗೊಂಡೆ ನಾನು ಜೋಳ. ಅಂದ್ರೆ ಬುಟ್ಟಿ ತುಂಬ ತೊಗೊಂಡ್ರೆ ಹತ್ತು ಸೇರು ಹಾಕ್ಕವು. ಅದನ್ನಷ್ಟ ತೊಗೊಂಡು ಹೊಳ್ಳಿ ಕಟ್ಟಿ ಇಡಾಕತ್ತೀನಿ ನೋಡಿ. ಅಂದ್ರೆ ಅದ್ರೊಳಗೆ ಚೀಲದೊಳಗೆ ಪ್ಲಾಸ್ಟಿಕ್ ಹಾಳಿ ಹಾಕಿ, ಅಂದ್ರೆ ಅದ್ರೊಳಗೆ ಹಿಂಗೆ ಹುಳ ಆಗದೆ ಇರಲಿ ಅಂತೇಳಿ ಹಿಂಗೆ ಪೌಡ್ರ್ ಕುಡಿಸಿ ಹಾಕಿರ್ತಾರೆ. ಅಂದ್ರೆ ಪ್ಲಾಸ್ಟಿಕ್ ಹಾಳಿ ಹಾಕಿದ್ರೆ ಹುಳ ಆಗಂಗಿಲ್ಲ, ಹಾಗಾಗಿ ಪ್ಲಾಸ್ಟಿಕ್ ಹಾಳಿ ಹಾಕಿ ಚೀಲನ ತುಂಬಿಟ್ಟಿರ್ತಾರೆ. ಈಗ ಈ ಬುಟ್ಟಿ ಅಂದರೆ ಈ ಬುಟ್ಟಿಯೊಳಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಂದ್ರೆ ತಕೊಳ್ಳೋ ಮುಂದೆ ಅವು ಬಿದ್ದು ಕೆಳಗೆ ಅವನ್ನೆಲ್ಲ ಬಳದ ಹಾಕ್ತಾ ಇದ್ದೆ ಅದ್ರೊಳಗೆ. ಹೊರಗೆ ನೋಡಿ, ಅಂದ್ರೆ ನೆಲ್ಲಿಕಾಯಿ ಗಿಡ ಐತಲ್ಲ, ಬೇವಿನ ಗಿಡ ನೆಲ್ಲಿಕಾಯಿ ಗಿಡದ ನೆರಳು ಇತ್ತು. ಹೊರಗಡೆನೆ ಕುಂತ್ಕೊಂಡು ಹಸನ್ ಮಾಡಿದ್ರೆ ಆಯ್ತಂತಂದು ಅವು ಗಿಡಗಳು ಕೆಳಗನ ಒಂದು ಹಾಳಿ ಹಾಸಿ ಅವ್ನ ಜೋಳ ಹಾಕಿ ಅವ್ನು ಹಸನ್ ಮಾಡ್ತಾ ಇದ್ದೆ ನನ್ನ ಜೋಳನ. ಇವಾಗ ಹಾಳಿ ಹಾಸಿ ಅವ್ನ ಜೋಳ ಹಾಕಿ ಮರ ತಗೊಂಡು ಹಸನ್ ಮಾಡ್ತಾ ಇದ್ದೀನಿ ನೋಡಿ ನಾನು. ನಾವು ಜೋಳ ಹಸನ್ ಮಾಡ್ಬೇಕಾದ್ರೆ ಜಳಕ ಮಾಡೋಕ್ಕಿಂತ ಮೊದಲನೇ ಹಸನ್ ಮಾಡ್ಬೇಕಾಗೈತಿ. ಯಾಕಂದ್ರೆ ಭಾಳಂದ್ರೆ ಭಾಳ ಸುಂಕ್ ಇರ್ತಾವೆ. ಜಳಕ ಮಾಡೋ ಒಂದು ವೇಳೆ ಏನಾದರೂ ಹಸನ್ ಮಾಡಿದೆ ಅಂದ್ರೆ ನಮ್ಮ ಕತ್ತಿ ಅಷ್ಟು ಎಲ್ಲ ಕೆಬರಿಸ್ತೈತಿ. ಅಂದ್ರೆ ಧೂಳ ಸುಂಕ್ ಎಲ್ಲ ಹಾರಾಡಿ ಅದೆಲ್ಲ ಸುಂಕ್ ಮೈ ತುಂಬ ಆಗತ್ತಲ್ಲ. ಹಿಂಗೆ ಹಸನ್ ಮಾಡ್ಬೇಕಲ್ಲ, ಕೇರ್ತಿರ್ತೀವಲ್ಲ ಹೊಲ್ಸಾರ ಇರತ್ತೆ. ಅಂದ್ರೆ ಸುಂಕ್ ಇರತ್ತಲ್ಲ ಅದು ಭಾಳ ಅಂದ್ರೆ ಭಾಳ ಕೆಟ್ಟಿರುತ್ತೆ, ಸುಂಕ್ ಮೈ ಎಲ್ಲ ಕೆಬರಿಸ್ತೈತಿ. ಹಾಗಾಗಿ ಜಳಕ ಮಾಡೋಕ್ಕಿಂತ ನಮ್ಮ ಮೊದಲನೇ ನಾವು ಜೋಳ ಹಸನ್ ಮಾಡ್ತೀವಿ. ಇವಾಗ ನಾನು ಹಸನ್ ಮಾಡ್ತಾ ಇದ್ದೀನಿ ನೋಡಿ. ಅವ್ನು ಕೇರಿದೆ ಅಂದ್ರೆ ಸ್ವಲ್ಪ ಧೂಳತಿ. ಅಂದ್ರೆ ಅದ್ರೊಳಗೆ ಹಿಂಗೆ ಮಿಷನ್ ಹಾಕ್ತಿರ್ತೀವಲ್ವ ಸುಂಕ್ ಇರತ್ತೆ ಹೊಳ. ಅಂದ್ರೆ ಅದನ್ನು ಚಟ ಚಟ ಕೇರಿ ಒಣಿಬೇಕು. ಅಂದರೆ ಈಗ ಒಣಿತಾ ಇದ್ದೀನಿ ನೋಡಿ. ಅವೇನು ಸ್ವರ್ಗ ಜೋಳ ಇರ್ತಾವಲ್ಲ ಅವು ಮುಂದೆ ಬರ್ತಾವೆ. ಅವ್ನು ತೆಗೆದು ಮತ್ತು ದನಗಳು ಮುಸ್ರಿಯಾಗ ಕುಡ್ಸಾಕೆ ಬರ್ತದೆ. ಮುಸ್ರಿಗೆ ಹಿಟ್ಟು ಹಾಕಿಸ್ತೇವಲ್ಲ ಹಾಕ್ಸಕ್ಕೆ ಬರತ್ತೆ ಅಂತೇಳಿ ನಾನು ತೆಗಿತಾ ಇದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಅಂದ್ರೆ ಜೋಳ ರಾಶಿ ಮಾಡಿರ್ತೇವಲ್ವ ಅವಾಗ ಪೂರ್ತಿ. ಅಂದ್ರೆ ಲಾಸ್ಟಿಗೆ ಏನು ಅಂದ್ರೆ ಹಿಂಗೆ ಹೊಟ್ಟಿನ್ಯಾಗ ಎರಡು ಮೂರು ಸಲ ಹಾಕ್ಸಿರ್ತೇವನ ಆದರೂ ಸ್ವಲ್ಪ ಇದಿರ್ತಾವೆ. ಏನು ಸ್ವರ್ಗ ಜೋಳ ಅಂತೂ ಉಳ್ದಿರ್ತಾವೆ. ಚಲೋ ಜೋಳ ಇದ್ದು ಅಂದ್ರೆ ಅಷ್ಟೊಂದು ಏನು ಉಳಿಯಂಗಿಲ್ಲ. ಸ್ವಲ್ಪ ಅಷ್ಟು ಅಂದ್ರೆ ಬೆಳೆಯೋದ್ರೊಳಗೆ ಚಲೋ ಇರಲಿಲ್ಲ ಅಂದ್ರೆ ಅವು ಸ್ವರ್ಗ ಜೋಳ ಉಳಿದಿರ್ತಾವೆ. ನಾನು ಹಸನ್ ಮಾಡ್ತಾ ಇದ್ದೀನಿ ನೋಡಿ ಜೋಳನ. ಅಂದ್ರೆ ನಾವು ಬೇಕಾದಷ್ಟು ರಾಶಿ ಸ್ವಚ್ಛ ಮಾಡೇವಂತಂದ್ರೆ ಅದ್ರೊಳಗೆ ಒಂದೊಂದು ಹಾಳು ಅಂತೂ ಉಳ್ದ ಉಳಿದಿರ್ತಾವೆ. ತನಿ ಸೋಸು ಮುಂದೆ ಮತ್ತು ಮಿಷನ್ಗೆ ಹಾಕ್ಸೋ ಮುಂದೆ ಅವು ಹೆಂಗೋ ಮಿಕ್ಸ್ ಆಗಿ ಬಿಟ್ಟಿರ್ತಾವೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅದು ಕಾಡಿಗೆ ಜೋಳ ಅಂತಾರ. ಈ ಸಲ ಅಂದ್ರೆ ನಾವು ಇದೇ ಸಲ ಫಸ್ಟ್ ಟೈಮ್ ನಮ್ಮ ಜೋಳ ಬೆಳೆದಿದ್ದು. ನಮ್ಮ ನೆಲಕ್ಕೆ ಅಷ್ಟೊಂದು ಯಾವುದು ಸರಿ ಆಗಂಗಿಲ್ಲ. ಅಂದರೆ ಜೋಳದ ಥರನ ಸ್ವಲ್ಪ ಅಂದ್ರೆ ಹೆಂಗಿರ್ತದೆ ಉದ್ದಿರತ್ತದು ಪೂರ್ತಿ ಕಾಡಿಗೆನೇ ಇರ್ತೈತಿ ಜೋಳದ ತನಿನ. ಅದು ಯಾಕೆ ಹಂಗೆ ಅಕ್ಕವೇನೋ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಆಗಿತ್ತು ಕಾಡಿಗೆ ಜೋಳ. ಅಂದ್ರೆ ಈ ವರ್ಷನೂ ಹೋದ ವರ್ಷನೂ ಸ್ವಲ್ಪ ಒಂದು ಉಳಿದಿದ್ದು ಒಂದು ಚೀಲ ಆಗಿ ಅವನ ಅದ್ರೊಳಗೆ ಕುಡಿಸಿದ್ವಿ. ಒಂದೊಂದು ಕಾಡಿಗೆ ಜೋಳ ಇದ್ದು ಅವ್ನು ತೆಗಿಬೇಕಿಲ್ಲ ಅಂದ್ರೆ ಏನಕ್ಕವು ಅಂದ್ರೆ ಅವ್ನು ಹಂಗೆ ಬಿಟ್ಟಿವಿ ಅಂದ್ರೆ ರೊಟ್ಟಿ ಕಪ್ಪಾಗಿಬಿಡ್ತಾವೆ ಅವನ್ನ. ಮತ್ತು ಹಳ್ಳ ತೀರ್ತಾವಲ್ವ ಅವನ್ನ ಹಸನ್ ಮಾಡ್ತಾ ಇದ್ದೆ ನಾನು. ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ, ಯಾಕಂದ್ರೆ ವಿಡಿಯೋ ಭಾಳ ಲೆಂಗ್ತಿ ಆಗತ್ತೆ. ಇನ್ನು ಅರ್ಧ ಅಂದ್ರೆ ಹೂವಿನ ಗಿಡದಾಗ ಕ್ಲೀನ್ ಮಾಡೋದೈತಿ, ಅದನ್ನು ಸಂಜೆ ಮುಂದೆ ಮಾಡೋದಾದ್ರೆ ಸಂಜೆ ಮುಂದೆ ಮಾಡ್ತೀವಿ, ಇಲ್ಲಾಂದ್ರೆ ನಾಳೆಗೆ ಮಾಡೋದಾದ್ರೆ ನಾಳೆಗೆ ಮಾಡ್ತೀವಿ. ಅದನ್ನು ತೋರಿಸ್ತೇನೆ ನಾನು ನಿಮಗೆ. ಅಂದ್ರೆ ಇನ್ನೂ ಜಳಕತಿ ಏನೂ ಆಗಿಲ್ವಲ್ಲ ನಂದು. ಹಾಗಾಗಿ ಜಳಕತಿ ಮಾಡಿ ಅಂದ್ರೆ ಊಟ ಹೋಗ್ಯಾಣತಿ. ಅಂದ್ರೆ ಒಳ 4 ಗಂಟೆಗೆ ಕರೆಂಟ್ ಬರ್ತಾವೆ. ಕರೆಂಟ್ ಬಂದಿಂದು ಮತ್ತು ನೀರು ಅತಿ ಹಿಡಿದು ಅತಿ ಕೆಲಸ ಭಾಳ ಇರ್ತಾವಲ್ಲ. ಹಾಗಾಗಿ ಮತ್ತು ನನಗೆ ಏನು ನನಗೆ ಮತ್ತು ಲಾಗ್ ಮಾಡೋಕೆ ಆಗಂಗಿಲ್ಲ ಅಂದ್ರೆ ವಿಡಿಯೋ ಮಾಡೋಕೆ ಆಗಂಗಿಲ್ಲ. ಎಲ್ಲ ಕೆಲಸ ಮುಗಿಬೇಕಾದ್ರೆ ನಮ್ಮ ಭಾಳ ಹೊತ್ತಾಗತ್ತೆ. ಅಂದ್ರೆ ಮಧ್ಯಾಹ್ನ ಆಗಿತ್ತು ಇದನ್ನೆಲ್ಲ ಮಾಡಬೇಕಾದ್ರೆ. ಅಂದ್ರೆ ನಾವು ಜೋಳ ಒಣಿತೇವಲ್ಲ ಅವು ಏನಕ್ಕವು ಅಂದ್ರೆ ಮುಂದೆ ಸ್ವರ್ಗ ಜೋಳ ಬರ್ತಾವೆ, ಹಿಂದೆ ಹಳ್ಳ ತಿರ್ತಾವೆ, ಸಣ್ಣ ಹಳ್ಳ ಹಿಂದೆ ಉಳಿತಾವೆ, ಮುಂದೆ ಜೋಳತಿ ಬರ್ತಾವೆ. ಸ್ವರ್ಗ ಜೋಳ ಬರ್ತಾವೆ ಅವ್ನು ತಗೋದಿಂದ ಅಂದ್ರೆ ಎಲ್ಲ ಹಳ್ಳೆಲ್ಲ ಹಿಂದೆ ಹೋಗ್ಬಿಡ್ತಾವೆ ಒಣಿಯೋದ್ರಿಂದ. ಹಾಗಾಗಿ ಅವನು ಒಣದ ಹಸನ್ ಮಾಡ್ತೇನೆ ನಾನು. ಅಂದ್ರೆ ನಿಮ್ಗೆ ತೋರಿಸಾಕತ್ತೀನಿ ನೋಡಿ, ನಾನು ಇವಾಗ ಒಣಿತಾ ಇದ್ದೀನಿ. ಅಂದ್ರೆ ಹಳ್ಳ ತೋರಿಸ್ತೀನಿ ನಾನು ನಿಮ್ಗೆ. ಹಿಂದ್ಗಡೆ ಉಳಿದಾವ ನೋಡಿ ಹಳ್ಳ. ನಾನು ಇವನ್ನೆಲ್ಲ ಇಷ್ಟು ಹಸನ್ ಮಾಡ್ತೀನಿ. ಹಸನ್ ಮಾಡಿ ಅಂದ್ರೆ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನೋ ಕಮೆಂಟ್ ಮಾಡಿ. ಮತ್ತು ಮುಂದಿನ ಲಾಗಲ್ಲಿ ಭೇಟಿಯಾಗ್ತೀನಿ ನಿಮ್ಮನ್ನ.